ತನುಶ್ರೀ ಕೃಷ್ಣ ದೇಶಪಾಂಡೆ. ನಾನು ರಾಜ್ಯದ ಪಬ್ಲಿಕ್ ಸ್ಕೂಲಿನಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೀರಿ. ನಾನು ಇವತ್ತು ವರ್ಣಮಾಲೆ ಬಗ್ಗೆ ಹೇಳುತ್ತೇನೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಇವುಗಳನ್ನು ವರ್ಣಗಳೆಂದು ಕರೆಯುತ್ತಾರೆ. ವರ್ಣಮಾಲೆ ಎಂದರೆ ಅಕ್ಷರ ಕ್ರಮಬಂಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎನ್ನುವರು. ವರ್ಣಮಾಲೆಯಲ್ಲಿ ಒಟ್ಟು 3 ವಿಧಗಳು. ಅವು ಯಾವುವೆಂದರೆ, ಒಂದನೆಯದು ಸ್ವರಗಳು, ಎರಡನೆಯದು ವ್ಯಂಜನಗಳು, ಮೂರನೆಯದು ಯೋಗವಾಹಗಳು. ಸ್ವರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ಸ್ವರಗಳು ಎನ್ನುವರು. ಸ್ವರಗಳು ಒಟ್ಟು 13. ಅವು ಯಾವು? ಧನ್ಯವಾದಗಳು.